ಸರ್ ಇದು 2,65,000 ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,60 ಸರ್ ಇದು? ಹೌದು ಸರ್. ತುಂಬಾ ಜನ ಎಲ್ಲೊಬ್ಬರು ಹುಡುಕೋರ್ಗೆ ಇನ್ನೊಂದ್ ಪ್ರೈಸ್ ಹೇಳ್ತಾರೆ, ಯಾವ್ದೋ ಒಂದ್ ಪ್ರೈಸ್ ನ ಒಂದ್ 2,50,000 ಮಾಡ್ಕೊಡ್ತೀನಿ. 2,50,000 ಆಗುತ್ತೆ? ಹಾ, 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸೊ ಮುಂದೆ ಬಂದ್ರೆ ಇನ್ನು ಕಡಿಮೆ ಆಗುತ್ತೆ. ಹೌದು, ಪ್ರೈಸ್ ಬಂದ್ಬಿಟ್ಟು 3,60,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಬನ್ನಿ, ಒಂದ್ 7,30 ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ಇನ್ನೋ ನೋಡ್ತಿರ್ತಾರೆ, ಅದಕ್ಕೋಸ್ಕರ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ಬೇಕು. ಸರ್ ಒಂದ್ 7,50,000 ಕೊಡ್ತೀನಿ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಪ್ರೈಸ್ ಬಂದ್ಬಿಟ್ಟು 370 ಸರ್. 370 ಸರ್? ಹೌದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಯಾವ್ದು ಫಿಕ್ಸ್ಡ್ ಪ್ರೈಸ್ ಇಲ್ಲ. ಪ್ರೈಸ್ ಅಲ್ಲ, ಮುಂದೆ ಮಾತ್ರ ಕಡಿಮೆ ಆಗಿ. ಹೌದು ಸರ್, ಖಂಡಿತ 570 ಹೇಳ್ತೀನಿ, ಒಂದ್ 550 ಕೊಡ್ತೀನಿ. 550 ಎಲ್ಲ ಆಗುತ್ತೆ? ಹೌದು ಸರ್. ಸರ್ ಅದು ಕೂಡ ಫಿಕ್ಸ್ ಎಲ್ಲ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ವಾ? ಖಂಡಿತ ಸರ್. ಡೀಸೆಲ್ ಗಾಡಿನೇ ಎಲ್ಲ ನಾವ್ ಹೇಳ್ತಿರೋದು, ಡೀಸೆಲ್ ಗಾಡಿನೇ ಸರ್. ಹಂಗೆ ಮೈಲೇಜ್ ಸರ್ ನಮ್ಗೆ ಇದು 20-22 ಬರುತ್ತೆ ಸರ್. ಸರ್ ಡೀಸೆಲ್ ಎಲ್ಲ ಆಲ್ಮೋಸ್ಟ್ ಶಿಫ್ಟ್ ಅಲ್ಲಿ 20-20 ಮೇಲೆ ಎಲ್ಲ ಗಾಡಿನೂ 20 ಮೇಲೆ ಬರುತ್ತೆ ಸರ್. ಪ್ರೈಸ್ ಇದು ಬಂದ್ಬಿಟ್ಟು 7,70,000 ಸರ್. 7,70,000? ಹೌದು, ನಿಮ್ಗೆ 30,000 ಉಳ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಟ್ಯಾಕ್ಸ್ ಮುಂದೆ ಎಲ್ಲರೂ 3 ತಿಂಗಳು ಕಟ್ತಾರೆ, ನಾನು ಇದು 1.5 ವರ್ಷ ಕಟ್ಟಿದೀನಿ. ಸ್ನೇಹಿತರೆ, ಎಲ್ರು ಹೇಗಿದ್ರ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಯೂಸ್ಡ್ ಯೆಲ್ಲೋ ಬೋರ್ಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಯಾಕಂದ್ರೆ ತುಂಬಾ ಜನ ನೋಡ್ತಿರ್ತಾರೆ, ಆಮೇಲೆ ಕಮೆಂಟ್ ಅಲ್ಲಿ ತುಂಬಾ ಜನ ಆಗ್ತಾ ಇದ್ರಿ, ಯೆಲ್ಲೋ ಬೋರ್ಡ್ ಕಾರ್ ಶೋರೂಮ್ ನ ವಿಡಿಯೋ ಮಾಡಿ, ಹಾಗೆ ಲೋ ಬಜೆಟ್ ಇರೋದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಲೋ ಬಜೆಟ್ ಅಲ್ಲಿ, ಹಾಗೆ ನಾವು ಬೆಸ್ಟ್ ವೆಹಿಕಲ್ಸ್ ಅನ್ಬಹುದು ಆ ತರ ಶೋರೂಮ್ ಬಂದಿದ್ದೀನಿ ಯೆಲ್ಲೋ ಬೋರ್ಡ್ಗೆ. ಹಾಗೆ ನೀವು ಶೋರೂಮ್ ಹತ್ರ ಜೊತೆ ಮಾತಾಡಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಹಾಗೆ ನಿಮಗ ನಿಮ್ ಹೆಸರು ಹೇಳಿ ಸರ್, ಹಾಗೆ ಶೋರೂಮ್ ಹೆಸರು ಲೊಕೇಶನ್ ಹೇಳಿ ಸರ್. ಸರ್ ಇದು ವೆಂಕಟಾದ್ರಿ ಕಾರ್ಸ್ ಅಂತ ಅನ್ಬಿಟ್ಟು, ಇದು ಬಂದ್ಬಿಟ್ಟು ನಾಯಂದಳ್ಳಿ ಮೈಸೂರು ರೋಡ್ ನಾಯಂದಳ್ಳಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ನೈಸ್ ರೋಡ್ ವೀರಭದ್ರನಗರ ಸಿಗ್ನಲ್ ಹತ್ರ ಬರುತ್ತೆ ನಮ್ಮ ಆಫೀಸ್. ಇದು ಸೆಕೆಂಡ್ ಕಾರ್ ಶೋರೂಮ್, ವೆಂಕಟಾದ್ರಿ ಕಾರ್ಸ್ ಅಂತ ಅನ್ಬಿಟ್ಟು ನಮ್ಮ ಹೆಸರು. ಎಲ್ಲೋ ಬೋರ್ಡ್ ಕಾರ್ ಶೋರೂಮ್ ನಮ್ದು. ಓಕೆ ಸರ್, ಇವತ್ತಿಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 2,50,000 ಇದೆ ಸರ್ ನಮ್ಮ ಹತ್ರ. 2,50,000 ಹಿಡಿದು ಟಾಪ್ ಪ್ರೈಸ್ 7,50,000 ದುಡ್ಡು ಇದೆ ಪ್ರೈಸ್. ಸೊ ಇನೋವ ಎಲ್ಲ ಇದೆ ಸರ್? ಇನೋವಾ ಇದೆ, ಡಿಸೈರ್ ಇದೆ, ಎಲ್ಲಾ ಗಾಡಿಗಳು ಇದೆ. ಇಟಿಯೋಸ್ ಇದೆ, ರಿಡ್ಜ್ ಇದೆ, ಅದೇ ರಿಡ್ಜ್ ಲೋ ಮಾಡಿಂದ ಹಿಡಿದು ಇನೋವಾ ಹೈ ಪ್ರೈಸ್ ವರೆಗೂ ನಮ್ಮ ಹತ್ರ ಗಾಡಿಗಳು ಇದೆ. ಸೊ ತುಂಬಾ ಜನ ಕೇಳ್ತೀರಿ ಇಟಿಯೋಸ್ ಇದ್ರೆ ಎಲ್ಲೋ ಮಾಡಲ್ ಮಾಡಿ ಅಂತ, ಹಾಗೆ ಇನೋವಾ ಇದ್ರೆ ಮಾಡಿ ಅಂತ. ಇನೋವಾ ಇದೆ, ಇನೋವಾ ಇದೆ, ಇಟಿಯೋಸ್ ಇದೆ, ಎಲ್ಲಾ ವೆಹಿಕಲ್ ಇದೆ ಸರ್. ಎಲ್ಲಾ ವೆಹಿಕಲ್ ಇವತ್ತು ಅವೈಲೇಬಲ್ ಇದೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ? ನೀವು ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆಯಿಂದ ಬನ್ನಿ, ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಹಾಗೇನೆ ಟ್ರಾನ್ಸ್ಫರ್ ಚಾರ್ಜ್ ಕಮಿಷನ್ ಏನಾದ್ರು ತಗೋತೀರಾ ಸರ್? ಸರ್ ನಮ್ದೇನು ಇಲ್ಲ, ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಬೋದು, ಅವ್ರ ಚಾರ್ಜಸ್ ಬರುತ್ತೆ. ಕಮಿಷನ್ ನಮ್ಮಲ್ಲಿ ಏನು ಇಲ್ಲ. ಏನ್ ಪ್ರೈಸ್ ವ್ಯಾಪಾರ ಆಗುತ್ತೋ ಆ ಪ್ರೈಸ್ ಅಷ್ಟೇ. ಕಮಿಷನ್ ಗಿಮಿಷನ್ ಇಲ್ಲಿ ಯಾರಿಗೂ ಕೊಡೋಂತದಿಲ್ಲ, ಡೈರೆಕ್ಟ್ ಟು ಡೈರೆಕ್ಟ್. ಸೊ ಆಫೀಸ್ ಕಮಿಷನ್ ಇಲ್ಲಿ ಇಲ್ಲ ಅಂತೆ, ಜಸ್ಟ್ ಏನ್ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ನೀವು ಇದು ಮಾಡ್ಬೇಕಂತೆ, ಅದ್ ಬಿಟ್ರೆ ಆಫೀಸ್ ಕಮಿಷನ್ ಇರಲ್ಲಂತೆ. ಸರ್ ಹಾಗೆ ಏನಾದ್ರು ಹೇಳ್ತೀರಾ ಸರ್ ನಿಮ್ ಶೋರೂಮ್ ಬಗ್ಗೆ? ಸರ್ ನಿಮ್ ಯೂಟ್ಯೂಬ್ ಅಲ್ಲಿ ದಾಳಿ 4 ಸರಿ 5 ಸರಿ ಆಗ್ತಾ ಇದ್ದೀರಾ. ತುಂಬಾ ವ್ಯೂವರ್ಸ್ ಫೋನ್ ಮಾಡಿ ಬಂದು ತುಂಬಾ ಜನ ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮ್ಮಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಥ್ಯಾಂಕ್ ಯು ಅದಕ್ಕೆ. ಬಹಳ ಖುಷಿ ಆಗಿದೆ. ಹಾಗೆ ಹೀಗೆ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಿ, ಒಳ್ಳೊಳ್ಳೆ ವೆಹಿಕಲ್ ಇದೆ, ನಿಮ್ಗೆ ಯಾವ್ದೇ ಒಳ್ಳೆ ವೆಹಿಕಲ್ ಬೇಕಾದ್ರೂ ಬನ್ನಿ, ಯಾವ್ದೇ ಅನುಮಾನ ಬೇಡ. ನಮ್ಮ ಹತ್ರ ಯಾವ್ದೇ ಆಕ್ಸಿಡೆಂಟ್ ಆಗಿರುವಂತ ವೆಹಿಕಲ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮತ್ತೆ ಲೋ ಮೈಲೇಜ್. ನಮ್ಮ ಹತ್ರ ಲೋನ್ ಮಾಡಿಸ್ಕೊಡ್ತೀನಿ, ಯಾವ್ದೇ ಕಾರಣಕ್ಕೂ ಏನು ತೊಂದರೆ ತಪ್ಪದಿಲ್ಲ. ಧೈರ್ಯವಾಗಿ ಬನ್ನಿ, ಆರಾಮಾಗಿ ಗಾಡಿ ತಗೊಂಡೋಗಿ. ನಾವು ಯಾವ್ದೇ ಇದೆ ತೊಂದರೆ ಇದ್ರು ನಾನು ಇದೀನಿ. ನಾನು ಸುಳ್ಳು ಪಳ್ಳು ಹೇಳಿ ಏನು ವ್ಯಾಪಾರ ಮಾಡೋದ್ ಏನಿಲ್ಲ. ನಮ್ಮ ಹತ್ರ ಒಳ್ಳೊಳ್ಳೆ ಗಾಡಿ ಇರುತ್ತೆ, ಯಾವ್ದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗಿರಲ್ಲ. ಅದ್ರ ಬಗ್ಗೆ ನಾವು ಏನು ಡೌಟೇ ಪಡಬೇಡಿ, ಮತ್ತೆ ಯಾವ್ದೇ ಡಾಕ್ಯುಮೆಂಟ್ ಬಗ್ಗೆನೂ ಅಷ್ಟೇ. ನಾವು ಸಿಸಿ ತಗೊಳ್ಳೋ ಜವಾಬ್ದಾರಿ ನಮ್ದಿರುತ್ತೆ. ಏನೇ ಫೈನ್ ಆಗ್ಲಿ, ಅದರಲ್ಲಿ ಗಾಡಿ ಕೇಸ್ ಇರ್ಲಿ, ಅದಕ್ಕೆ ನಾವೇ ಜವಾಬ್ದಾರ ಆಗಿರ್ತೀವಿ. ಇದು ನಮ್ಮ ಒಂದು ಗ್ಯಾರಂಟಿ ನಿಮ್ಗೆ. ಸೊ ಅವರೆಲ್ಲ ಇಷ್ಟೊಂದೆಲ್ಲ ಹೇಳಿದ್ರು, ಅದನ್ನ ನಾನು ಒಂದು ಮಾತು ಹೇಳ್ತೀನಿ. ಸೊ ನೋಡಕ್ ಬರೋರು, ಗಾಡಿ ತಗೊಳಕ್ ಬರೋರು ಬಂದ್ಬಿಟ್ಟು ಒಂದ್ಸರಿ ಯಾರು ಗೊತ್ತಿರೋ ಕರ್ಕೊಂಡ್ರಿ, ಇಲ್ಲ ಇಂಜಿನ್ ಬಗ್ಗೆ ಯಾರು ತಿಳ್ಕೊಂಡ್ರೆ ಕರ್ಕೊಂಡ್ಬಂದ್ಬಿಟ್ಟು ಚೆಕ್ ಮಾಡಿಸಿ, ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಅದೆಲ್ಲ ನಿಮ್ಗೆ ಕ್ಲಾರಿಫೈ ಆದ್ಮೇಲೆ ನೀವು ಗಾಡಿನ ತಗೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅದೇ, ಹಾಗೇನೆ ನೀವು ಯಾವ್ದೇ ಮೆಕ್ಯಾನಿಕ್ ಕರ್ಕೋ ಬನ್ನಿ, ನೀವು ನಮ್ಮ ಮೆಕ್ಯಾನಿಕ್ ಹತ್ರ ತೋರಿಸಿ ಅಂತ ಹೇಳಲ್ಲ. ನಿಮ್ಗೆ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೋ ಬನ್ನಿ, ಇಲ್ಲ ಇಲ್ಲೇ ಎಲ್ಲಾರು ಹತ್ರ ಶೋರೂಮ್ ಅಲ್ಲಿ ತೋರಿಸ್ಕೊಳ್ತೀರಾ, ನಮ್ಮ ಹುಡುಗನ್ ಕೊಟ್ಟು ಕಳಿಸಿ ಗಾಡಿ ಕೊಟ್ಟು ಕಳಿಸ್ತೀನಿ, ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ವ್ಯಾಪಾರ ಕೂತ್ಕೊಳ್ಳಿ, ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಸರ್. ಆಗಲ್ಲ, ವಿಡಿಯೋನ ಶುರು ಮಾಡೋಣ. ಮಾಡಿ ಸರ್, ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ವಿಡಿಯೋ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಆಮೇಲೆ ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ, ಡೀಟೇಲ್ಸ್ ಏನು ಸರ್ ಇದ್ದು? ಸರ್ ಇದು 2016 ಮಾಡ್ಲು, ಓಕೆ, ಸಿಂಗಲ್ ಓನರ್ ಗಾಡಿ. ಇದು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಗಾಡಿ. ಲೆದರ್ ಸೀಟ್ ಗಿಡ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ನೋಡಿ ಸರ್. ನೀಟ್ ಇದೆ ಸರ್ ವೆಹಿಕಲ್ ಎಲ್ಲ? ಓ, ನೀಟ್ ಇದೆ ಸರ್. ಟೈರ್ ಗಿರ್ ಎಲ್ಲ ಟೈರ್ ಒಂದು 60-70% ಟೈರ್ ಇದೆ ಸರ್. 100% 60% ಇದ್ದೇ ಇರುತ್ತೆ ಟೈರ್, ಇಲ್ಲಾಂದ್ರೆ ನಾವೇ ಚೇಂಜ್ ಮಾಡ್ಬಿಡ್ತೀವಿ ಹೊಸ ಟೈರ್. ಸರ್ ಫೀಚರ್ ಸರ್ ಇದ್ರಲ್ಲಿ? ಸರ್ ಎಸಿ ಪವರ್ ಸ್ಟೀರಿಂಗ್, ಸೀಟ್ಸ್ ಕವರ್ ಎಲ್ಲ ಹೊಸದು ಇದೆ, ಲೆದರ್ ಸೀಟ್ ಇದೆ, ವಿಂಡೋ ಸಿಸ್ಟಮ್ ಎಲ್ಲ ಇದೆ. ಹಾ, ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ ಸರ್, ಇದ್ರದ್ದು ಪ್ರೈಸ್? ಸರ್ ಇದು 2,65,000 ಹೇಳ್ತೀನಿ, ಒಂಚೂರು ಹೆಚ್ಚು
ಓಕೆ ಸರ್, ಹಾಗೇನೆ ತುಂಬಾ ಜನ ಇಂಡಿಕಾ ನೋಡ್ತಿರ್ತಾರೆ, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರು. ಓಕೆ, ಇಂಡಿಕಾ ಇದೆ ಸರ್? ಇಂಡಿಕಾ ಇದೆ ಸರ್, ಬನ್ನಿ. ನನ್ನ ಹತ್ರ ಈಗ ಸದ್ಯಕ್ಕೆ ಸ್ಟಾಕ್ ಇಲ್ಲ, ನೀವು ಫೋನ್ ಮಾಡಿ ಬೇರೆ ಕಡೆ ಬೇಕಾದ ತರಿಸಿ ಕೂಡ ಕೊಡ್ತೀನಿ. ನನ್ನ ಹತ್ರ ಬರ್ತಾ ಇರುತ್ತೆ, ಬಟ್ ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ ಅಷ್ಟೇ. ಹಾಗೆ ನಮ್ಮ ಮುಂದೆ ಶಿಫ್ಟ್ ಇದೆ ಸರ್, ಡೀಟೇಲ್ಸ್ ಹೇಳಿ ಹಂಗೆ ಸರ್. ಇದು 2017 ಮಾಡಲ್ ಶಿಫ್ಟ್ ಡಿಸೈರ್ ಸರಿ ಸರ್, ಟೂರು 375,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಫೀಚರ್ ಸರ್ ಇದರಲ್ಲಿ? ಇದು ಬಂದ್ಬಿಟ್ಟು ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ ಸರ್, ಎಲ್ಲ ಹೊಸ ಸೀಟ್ ಕವರ್ಸ್ ಗೀಟ್ಸ್ ಎಲ್ಲ ಇದೆ ಸರ್. ಗಾಡಿ ಬಗ್ಗೆ ಏನು ಮಾತಾಡಾಗಿಲ್ಲ, ನೀಟ್ ಆಗಿದೆ ಸರ್. 4 ಟೈರ್ ಒಂದು 70% ಇದೆ ಅಲ್ವಾ? ಹೌದು, ಖಂಡಿತ ಇದೆ. ಓಕೆ ಸರ್, ಹಾಗೆ ಪ್ರೈಸ್ ಸರ್? ಇರೋದು ಇದು ಬಂದ್ಬಿಟ್ಟು 370,000. 370? ಹೌದು ಸರ್. ಇನ್ನೂ ಪ್ರೈಸ್ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್, ಮುಂದೆ ಬಂದ್ರೆ ಇನ್ನು ಕಡಿಮೆ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಸರ್, ಇದು 2016 ಮಾಡ್ಲು ಶಿಫ್ಟ್ ಡಿಸೈರ್ ಸರಿ ಸರ್. ಇದು 4x4 ಬಿಟ್ ಸ್ಟೋನ್ ಟೈರ್ ಇದೆ, ಹೊಸ ಟೈರ್ ಇದೆ, ಲೆದರ್ ಸೀಟ್ ಇದೆ, ಡಬಲ್ ಡಿನ್ ಸಿಸ್ಟಮ್ ಇದೆ. ಗಾಡಿ ಬಗ್ಗೆ ಏನು ಮಾತಾಡಾಗಿಲ್ಲ ಸರ್. ಸಿಂಗಲ್ ಓನರ್ ಗಾಡಿ, 1,64,000 ಓಡಿದೆ. ಜಿನಿಯನ್ ಶೋರೂಮ್ ಮೇಂಟೆನೆನ್ಸ್ ಒಂದು ಅರವತ್ನಾಲ್ಕು ಓಡಿದೆ, ಲೋ ಮೈಲೇಜ್. ಓಕೆ, ಶೋರೂಮ್ ಮೇಂಟೆನೆನ್ಸ್ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಸರ್. ಹೌದು. ಶಿಫ್ಟ್ ಡಿಸೈರ್ ಟೂರು ಮಾಡಲ್ ಹೇಳಿದ್ರಲ್ಲ, 2016 ಮಾಡ್ಲು ಸರ್. ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು 360,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಏನಾದ್ರು ಪ್ರೈಸ್ ಹೇಳ್ತೀರಾ? 10,000-20,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಕಡಿಮೆ ಆಗುತ್ತಲ್ಲ ಸರ್? ಖಂಡಿತ, ನಮ್ದು ಯಾವ್ದು ಫಿಕ್ಸ್ ಇಲ್ವಲ್ಲ ಸರ್ ನಮ್ಮಲ್ಲಿ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಸರ್. ಇದು ಹೌದು, ಸಿಂಗಲ್ ಓನರ್ ಗಾಡಿ. ಹೊಸ ಟೈರ್ಗಳು ಇದೆ, ಹೊಸ ಟೈರ್ ಹಾಕ್ಸಿದೀನಿ, ಹೊಸ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ, ನೀಟ್ ಇದೆ ಸರ್. ಗಾಡಿ ಬಗ್ಗೆ ಏನು ಮಾತಾಡಾಗೆ ಇಲ್ಲ ಸರ್. ಬಾಡಿ ಲೈನ್ ಎಲ್ಲ ಒರಿಜಿನಲ್ ಇದೆ ಸರ್, ಯಾವ್ದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಏನು ಇಲ್ಲ. ಓಕೆ ಸರ್, ಹಾಗೆ ಪ್ರೈಸ್ ಸರ್? ಇರೋದು ಇದು 7.5 ಹೇಳ್ತೀನಿ ಸರ್. 7.5? ಹೌದು ಸರ್. ಸರ್ ಇನ್ನೂ ಪ್ರೈಸ್ ಏನಾಗುತ್ತಾ? ಬನ್ನಿ, ಒಂದ್ 7.30 ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ಇನ್ನೋ ನೋಡ್ತಿರ್ತಾರೆ, ಅದಕ್ಕೋಸ್ಕರ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ಬೇಕು ಸರ್. ಒಂದ್ 7.5 ಲಕ್ಷ ಕೊಡ್ತೀನಿ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಮತ್ತೆ ಇದು 2 ವರ್ಷ ಟ್ಯಾಕ್ಸ್ ಕಟ್ಟಿದೀವಿ, ಅದಕ್ಕೆ ರನ್ನಿಂಗ್ ಟ್ಯಾಕ್ಸ್ ನಿಮ್ಗೆ 30,000 ಲಾಭ ಬರುತ್ತೆ. ಓಕೆ, ಸೊ 7.30 ಕೊಡ್ತೀನಿ. 7.30 ಕೊಡ್ತೀರಾ? ಹೌದು ಸರ್. ಹಾಗೆ ಒಂದು ಶಿಫ್ಟ್ ಇದೆ ಸರ್ ನಮ್ಮ ಮುಂದೆ ಸರ್. ಇದು 2017 ಮಾಡಲ್ ಶಿಫ್ಟ್ ಡಿಸೈರ್ ಟೂರ್, ಸೆಕೆಂಡ್ ಓನರ್ ಗಾಡಿ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಫಿಟೆಡ್ ಪವರ್ ವಿಂಡೋ. ಸೊ 4 ಟೈರ್ ಹೊಸದು ಸರ್, 4x4 ಬ್ರಿಸ್ಟೋನ್ ಟೈರ್ ಇದೆ ಸರ್. ಹಾಗೆ ಫೀಚರ್ ಸರ್? ಎಸಿ ಪವರ್ ಸ್ಟೇರಿಂಗ್, ಕಂಪನಿ ಲೆದರ್ ಸೀಟು, ಸ್ಕ್ರೀನ್ ಚೆನ್ನಾಗಿದೆ ಗಾಡಿ. ಇನ್ಬಿಲ್ಟ್ ಸಿಸ್ಟಮ್ ಇದೆ ಸರ್? ಸಿಸ್ಟಮ್ ಇದೆ. ಓಕೆ ಸರ್, ಹಾಗೆ ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು 370 ಸರ್. 370 ಸರ್? ಹೌದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಯಾವ್ದು ಫಿಕ್ಸ್ಡ್ ಪ್ರೈಸ್ ಇಲ್ಲ. ಮುಂದೆ ಮಾತ್ರ ಕಡಿಮೆ ಆಗಿ? ಹೌದು ಸರ್, ಖಂಡಿತ ಆಗುತ್ತೆ ಸರ್. ಯಾಕಂದ್ರೆ ತುಂಬಾ ನಮ್ಮ ವೀಕ್ಷಕರು ಎಲ್ಲೋ ಬೋರ್ಡ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು, ಸೊ ನಿಮ್ಮ ಹತ್ರ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಲಿಲ್ಲ. ಖಂಡಿತ ಬೆಸ್ಟ್ ಪ್ರೈಸ್ ಅಲ್ಲೇ ವೆಹಿಕಲ್ ಕೊಡ್ತೀನಿ ನಾನು, ಬನ್ನಿ. ಇಟಿಯೋಸ್? ಇದು ಟೊಯೋಟಾ ಇಟಿಯೋಸ್, 2017 ಮಾಡ್ಲು, ಸೆಕೆಂಡ್ ಓನರ್, ವೈಟ್ ಕಲರ್, ಜಿ ಡಿ 5.70 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 5.70 ಸರ್? ಇದು 570 ಇದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಫೀಚರ್ಸ್ ಏನು ಬರ್ಬೋದು ಸರ್? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಓಕೆ, ನಾರ್ಮಲ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಹಾಕ್ತಿದ್ದೀನಿ. ಲೆದರ್ ಸೀಟ್ಸ್ ಸರ್? ಇದು ಹೌದು ಸರ್, ಹೊಸ ಲೆದರ್ ಸೀಟ್ಸ್. ಹೌದು ಸರ್. ಸರ್ ಪ್ರೈಸ್ ಇನ್ನೊಂದು ಸರಿ? 570 ಹೇಳ್ತೀನಿ, ಒಂದು 550 ಕೊಡ್ತೀನಿ. 550 ಎಲ್ಲ ಆಗುತ್ತೆ? ಹೌದು ಸರ್. ಸರ್ ಅದು ಕೂಡ ಫಿಕ್ಸ್ ಎಲ್ಲ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ವಾ? ಖಂಡಿತ ಸರ್. ಸರ್ ಇದು 2019 ಮಾಡಲು ಶಿಫ್ಟ್ ಡಿಸೈರ್ ಟೂ ಎಸ್. ಸರಿ ಸರ್. ಸಿಂಗಲ್ ಓನರ್ ಗಾಡಿ, 4x4 ಹೊಸ ಟೈರ್ ಹಾಕ್ಸಿ ಇಟ್ಟಿದ್ದೀನಿ, ಲೆದರ್ ಸೀಟ್ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ, ಕಮ್ಮಿ ಓಡಿದೆ ಗಾಡಿ. ಸೊ 4 ಟೈರ್ ಹೊಸದು? 4x4 ಟೈರ್ ಹೊಸದ ಹಾಕ್ಸಿದೀನಿ, ಲೆದರ್ ಸೀಟ್ ಹಾಕ್ಸಿದೀನಿ, ತುಂಬಾ ಚೆನ್ನಾಗಿದೆ. ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್ ಪವರ್ ವಿಂಡೋ ಬರುತ್ತೆ. ಸೊ ಕಂಪ್ಲೀಟ್ ರೆಡಿ ಇದೆ, ತಗೊಂಡು ಓಡಿಸೋದು ಅಷ್ಟೇ? ಓ ಏನು, ಬ್ಯಾಲೆನ್ಸ್ ಏನು ಇಲ್ಲ ಸರ್. ಸರ್ ಡೀಸೆಲ್ ಹೇಳಿದ್ರಲ್ವಾ? ಇದು ಡೀಸೆಲ್ ಗಾಡಿನೇ, ಎಲ್ಲ ನಾವ್ ಹೇಳ್ತಿರೋದು ಡೀಸೆಲ್ ಗಾಡಿನೇ ಸರ್. ಹಂಗೆ ಮೈಲೇಜ್ ಸರ್ ನಮ್ಗೆ? ಇದು 20-22 ಬರುತ್ತೆ ಸರ್. ಸರ್ ಡೀಸೆಲ್ ಎಲ್ಲ ಆಲ್ಮೋಸ್ಟ್ ಶಿಫ್ಟ್ ಅಲ್ಲಿ 20-20 ಮೇಲೆ ಎಲ್ಲಾ ಗಾಡಿನೂ 20ರಿಂದ ಮೇಲೆ ಬರುತ್ತೆ ಹೈವೇ ಅಲ್ಲಿ, ಸಿಟಿಲಿ ಒಂದು 20 ಬರುತ್ತೆ ಸರ್. ಹಾಗೆ ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು 6 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 6 ಲಕ್ಷ? ಮಾಡಲು 19 ಮಾಡ್ಲು ಸರ್. ಇವಾಗ ಆಲ್ರೆಡಿ ಒಂದು ಇನೋ ತೋರಿಸಿದ್ರೆ? ಹೌದು ಸರ್. ಇನ್ನೊಂದು ಇನೋ ಇದೆ ಸರ್? ನಿಮ್ಮ ಸರ್, ಇದು 2015 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟರ್ಡ್. ಸರಿ ಸರ್. ಸಿಂಗಲ್ ಓನರ್ ಗಾಡಿ, ಇದು 6x1. ಓಕೆ, ಇದು ಅಷ್ಟೇನೆ, ಒಂದೂವರೆ ವರ್ಷ ಟ್ಯಾಕ್ಸ್ ರನ್ನಿಂಗ್ ಇದೆ. ಸರಿ ಸರ್. ಮತ್ತೆ ಟೈರ್ ಗೀರ್ ಎಲ್ಲ ಹೊಸ ಟೈರ್ ಹಾಕ್ಸಿದೀನಿ, ಲೆದರ್ ಸೀಟ್ ಹಾಕ್ಸಿದೀನಿ, ಗಾಡಿ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್ ಗೀಕ್ಸಿಡೆಂಟ್ ಇರೋ ಗಾಡಿ ಏನೋ ನಾವು ತರದೇ ಇಲ್ಲ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಓಕೆ, ಎಲ್ಲ ಬರುತ್ತೆ ಇದ್ರಲ್ಲಿ. ಸೊ ಟೈರ್ ಎಲ್ಲ ಹೊಸದಿದೆ? ಹೌದು ಸರ್, ಹೊಸ ಟೈರ್ ಹಾಕ್ಸಿದೀನಿ ನಾನೇ ಸರ್. ಪ್ರೈಸ್? ಇದು ಬಂದ್ಬಿಟ್ಟು 7,70,000 ಸರ್. 7.70? ಹೌದು. ನಿಮ್ಗೆ 30,000 ಉಳ್ಕೊಂಡ್ಬಿಡುತ್ತೆ, ಯಾಕೆಂದ್ರೆ ಟ್ಯಾಕ್ಸ್ ಮುಂದೆ ಎಲ್ಲರೂ 3 ತಿಂಗಳು ಕಟ್ತಾರೆ. ನಾನು ಇದು 1.5 ವರ್ಷ ಕಟ್ಟಿದೀನಿ, 20,000 ಟ್ಯಾಕ್ಸ್ ದುಡ್ಡು ಅಲ್ಲೇ ಉಳ್ಕೊಳ್ಳುತ್ತೆ ನಿಮ್ಗೆ.
ಓಕೆ ಇನ್ನೊಂದ್ಸರಿ ಪ್ರೈಸ್ ಹೇಳಿ ಸರ್ ಇದು 7.70 7.70 ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಎಲ್ಲಾರು ಬನ್ನಿ ಸರ್ ಕರ್ನಾಟಕದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇನೋವ ಬಿಟ್ಬಿಟ್ಟು ನೆಕ್ಸ್ಟ್ ಯಾರು 7 seater ನೋಡೋ ಒಂದು ವೆಹಿಕಲ್ ಸರ್ ಯಾವ್ದು ಸರ್? ಇದು ಜೈಲೋ, ಮಹೇಂದ್ರ ಜೈಲೋ. ಓಕೆ 2017 ಮಾಡಲು ಸಿಂಗಲ್ ಓನರ್, ಕೇವಲ 4 lakh. 4 lakh ಸರ್ ಇದು 7 seater ಗಾಡಿ ಸರ್. ಫೀಚರ್ಸ್ ಕಮ್ಮಿ ಬಜೆಟ್ ಅಲ್ಲಿ ನೋಡೋರು, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. 7 seater ಗಾಡಿ ಕೇವಲ 4 lakh ರೂಪಾಯಿ. ಬರೀ 4 lakh? ಹೌದು ಸರ್. ಲೋನ್ ಏನಾಗುತ್ತೆ ಇದಕ್ಕೆ? ಲೋನ್ ಮಾಡಿಸ್ಕೊಡ್ತೀನಿ ಸರ್. ಮೈಲೇಜ್ ಏನಾಗುತ್ತೆ ಸರ್ ಇದು? ಮೈಲೇಜ್ ಇದು 14-15 ಬರುತ್ತೆ ಸರ್. ಪೆಟ್ರೋಲ್? ಡೀಸೆಲ್. ಡೀಸೆಲ್ ಡೀಸೆಲ್ ಗಾಡಿ. ಓಕೆ ಇನ್ನೊವ್ ನೋಡ್ತಿರ್ ಹೋಗ್ಬ್ರೋ. ಹೌದು, ಇನ್ನೋವ್ ಬಿಟ್ರೆ ಅದೇ ತರ ಒಂದು 7 seater ಅದೇ ತರ ಪರ್ಫಾರ್ಮೆನ್ಸ್ ಇರೋ ಒಂದು ಗಾಡಿ, ಅದು ಕಡಿಮೆ ಬಜೆಟ್ ಅಲ್ಲಿ ಯಾವಾಗ ಇದೆ ಸರ್? ಮಾತ್ರ ಖಂಡಿತ ಇದೆ ಸರ್. ಇದು ಮಹೇಂದ್ರ ಜೈಲೋ ಮಹಾರಾಜೋ, ಇದು ಮಹೇಂದ್ರ ಮಹಾರಾಜೋ. ಓಕೆ ಇದು 7 seater ಗಾಡಿ. ಇದು ಬಂದ್ಬಿಟ್ಟು ಕೇವಲ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಟೈರ್ ಗಿರ್ ಎಲ್ಲ ಚೆನ್ನಾಗಿದೆ ಸರ್. ಇದು ಫ್ಯೂಚರ್ ಎಸಿ, ಪವರ್ ಸ್ಟೇರಿಂಗ್, ಸರೌಂಡ್ ಎಸಿ, ಇದು ಡಬಲ್ ಡಿಸ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್, ಲೆದರ್ ಸೀಟ್ ಇದೆ. ಗಾಡಿಲಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ನೀಟ್ ಇದೆ ಸರ್ ವೆಹಿಕಲ್ ಎಲ್ಲ? ಗಾಡಿ ನೀಟ್ ಆಗಿದೆ. ಕೇವಲ 6.5 lakh. 6.5 lakh ಸರ್ ಇದು? ನೀವು ಇನೋವಾ ಇದೇ ಮಾಡ್ಲು ಬೇಕಂದ್ರೆ ನಿಮ್ಗೆ 10 lakh ಬೇಕು. ಹೌದು, ಅದೇ ಇದು 2019 ಮಾಡ್ಲು ಕೇವಲ 6.5 lakh ಕೊಡ್ತೀನಿ ನಾನು. ಹೌದು, ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ಮೈಲೇಜ್ ಸಿಂಗಲ್ ಓನರ್ 18 mileage ಬರುತ್ತೆ. 18 ಬರುತ್ತೆ? ಖಂಡಿತ ಬರುತ್ತೆ 18. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ. ಇನ್ನೊಂದ್ಸರಿ ಪ್ರೈಸ್ ಸರ್? ಸರ್ ಇದು 6,25,000. ಸರ್ ಇವಾಗ ಒಂದು ಮಹಾರಾಜ ನೋಡಿದ್ವಿ, ಇನ್ನೊಂದ್ ಮಹಾರಾಜ ಇದೆ ಸರ್? ಸರ್ ಹೌದು ಸರ್, ಇನ್ನೊಂದ್ ಮಹಾರಾಜ ಇದೆ. ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಇದು ಬಂದ್ಬಿಟ್ಟು 18 mileage ಕೊಡುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಕೇವಲ 6.5 lakh. ಹೊಸ ಟೈರ್ ಅದು 6.5 lakh. ಇದು 6.5 lakh. ಯಾವ್ ತಗೊಂಡು 6.5 lakh ಮಾಡಲು? ಸೇಮ್ ಮಾಡಲು, ಸೇಮ್ ಓನರ್, ಸಿಂಗಲ್ ಓನರ್, ಫ್ಯೂಚರ್ ಸೇಮ್ ಇದೆ. ಬರೀ 6.5 lakh ಕೊಡ್ತೀನಿ. ಸರ್ ನೆಕ್ಸ್ಟ್ ಒಂದು ಇಟಿಎಸ್ ಇದೆ ಸರ್ ಮುಂದೆ? ಸರ್ ಇದು 2017 ಮಾಡಲು ಇಟಿಎಸ್ ಜಿಡಿ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಲೆದರ್ ಸೀಟ್ ಇದೆ. ಓಕೆ, ಇದು ಶೋರೂಮ್ ಇಂದಾನೆ ಲೆದರ್ ಸೀಟ್ ಹಾಕ್ಸಿರೋದು. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಸರ್ ಇದು? ಹೌದು, ನೀಟ್ ಆಗಿದೆ ಗಾಡಿ ಸರ್. ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು 5.70 ಹೇಳ್ತೀನಿ ಸರ್, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇದು ಡೀಸೆಲ್, 20 mileage ಬರುತ್ತೆ ಗಾಡಿ. ಇದು ಆರಾಮಾಗಿ ಆರಾಮಾಗಿ ನೀವು ಹೆಂಗೆ ಓಡಿಸೋರು 20 mileage ಬಂದೇ ಬರುತ್ತೆ. ಇದು ಕೂಡ ಲೋನ್ ಆಗುತ್ತೆ? ಇದು ಲೋನ್ ಮಾಡಿಸ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕದಲ್ಲಿ. ಓಕೆ,